What's up, Elgu? Namaskara. Now people do. Yes. Top 5 Adbutta neckbands. Boat, Noise, Sennheiser, Deezo, Zebronics. ಎಲ್ಲ ನೆಕ್ ಬ್ಯಾಂಡ್ಸ್ ಗಳನ್ನ ಡೆಡಿಕೇಟೆಡ್ ಆಗಿ ಟ್ರೈ ಮಾಡ್ಬಿಟ್ಟು ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ಕೋತಿದ್ವಿ. ಫ್ರೆಂಡ್ಸ್, ನಾವೀಗ ಅಸಲಿ ಟೆಸ್ಟ್ ಮಾಡಿದ್ವಿ. 40 ಸ್ಪೀಡ್ ಇದೆ, ಗಾಳಿ ತುಂಬಾ ಜೋರಾಗಿದೆ. ಐ ಡೋಂಟ್ ನೋ ಕ್ವಾಲಿಟಿ ಹೇಗಿದೆ ಅಂತ. ಕೆಲವೊಂದರಲ್ಲಿ 3D ಸೌಂಡ್ ನ ಕೂಡ ಟ್ರೈ ಮಾಡಿದೆ ಮತ್ತು ಗೇಮ್ಸ್ ಕೂಡ ಟೆಸ್ಟ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ನೆಕ್ ಬ್ಯಾಂಡ್ಸ್ ಅಲ್ಲೂ ಇಷ್ಟೊಂದು ಕ್ವಾಲಿಟಿ ಇರುತ್ತೆ ಅಂತ ಇವತ್ತು ಗೊತ್ತಾಯ್ತು. ಎಸ್, ಮೊದಲಿನ ಬರುತ್ತೆ ಬೋಟ್ ರಾಕರ್ಸ್ 245. ಓಹೋ, ಎಸ್, ಉದ್ದವಾಗಿರುವಂತಹ ಯೂಸರ್ ಮ್ಯಾನ್ಯುವಲ್, 1 ವರ್ಷ ವಾರಂಟಿ, ಏರ್ ಟಿಪ್ಸ್ ಮತ್ತು ಸ್ಟಿಕರ್, ಮೇನ್ ನೆಕ್ ಬ್ಯಾಂಡ್. ಎಸ್, ಮೊದಲಾಗಿ ಬೋಟ್ ರಾಕರ್ಸ್. ಸೊ ಇದನ್ನ ಸ್ವಲ್ಪ ಹೊತ್ತು ನಾನು ಯೂಸ್ ಮಾಡಿದ್ದೀನಿ. ಇದರಿಂದ ಎಕ್ಸ್ಪೀರಿಯನ್ಸ್, ನಾನು ಫಸ್ಟ್ ಟೈಮ್ ನಾನು ಇದನ್ನು ಕೊಳಲು ಹಾಕೊಂಡಾಗ ತುಂಬ ಲೈಟ್ ವೇಟ್ ಫೀಲ್ ಆಯಿತು. ಇಲ್ಲಿ ನಾನು ಯಾವುದೋ ನೆಕ್ ಬ್ಯಾಂಡ್ ಹಾಕೊಂಡಿದ್ದೆ ಅಂತ ಫೀಲ್ ಆಗಲಿಲ್ಲ. ಅಷ್ಟೇ ಸ್ಮೂತ್ ಆಗಿರುವಂಥ ರಬ್ಬರ್ ಮತ್ತು ಕುತ್ತಿಗೆಲ್ಲ ಇದು ಕ್ಲೀನ್ ಆಗಿ ಕೂಡತ್ತೆ. ಮತ್ತು ಇದರ ರಬ್ಬರ್ ಕ್ವಾಲಿಟಿ ಕೂಡ ತುಂಬ ಸಖತ್ತಾಗಿದೆ. ಕಿವಿಗೆ ಏರ್ಬಡ್ಸ್ಗಳು ಕೂಡ ಕಂಫರ್ಟೇಬಲ್ ಆಗಿ, ಮತ್ತು ಈ ಸ್ವಿಚ್ ಏನು ನೋಡ್ತಾ ಇದ್ವಿ, ರಬ್ಬರ್ ಸ್ವಿಚ್, ಇದನ್ನಷ್ಟು ಗಟ್ಟಿಯಾಗಿಟ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ 12 mmನ ತುಂಬ ದೊಡ್ಡ ಡ್ರೈವರ್ಸ್ಗಳು ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಸಖತ್ತಾಗಿರುವಂಥ ಕ್ವಾಲಿಟಿ ನೋಡ್ತಿದ್ವಿ. ಬೇಸ್ ಏನೋ ಹೇಳ್ಕೊಳ್ಳೋ ಹಾಗೆ ಸಖತ್ತಾಗಿದೆ, ಅದ್ಭುತ ಅಂತ ಹೇಳಲ್ಲ, ಬಟ್ ಇಲ್ಲಿಯ ಕ್ಲಾರಿಟಿ ಚೆನ್ನಾಗಿದೆ. ಫ್ರೆಂಡ್ಸ್, ಮಳೆ ಗಾಳಿ ತುಂಬ ಏನೋ ಬರ್ತಾ ಇದೆ, ಬಟ್ ನಾವು ಹೊರಗಡೆ ಬಿಸಿಲಲ್ಲಿ ಸುತ್ತಾಡಿ ನೇಚರಲ್ ಶೂಟ್ ಮಾಡೋಕ್ಕೆ ಫುಲ್ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಬನ್ನಿ, ಎಲ್ಲ ಟೆಸ್ಟ್ಗಳನ್ನ ಶುರು ಮಾಡೋಣ. ಫ್ರೆಂಡ್ಸ್, ನಾವೀಗ ಅಸಲಿ ಟೆಸ್ಟ್ ಮಾಡಿದ್ವಿ. ನನ್ನ ಹತ್ರ ಇದೆ ಬೋಟ್ ರಾಕರ್ಸ್, ಆಯ್ತಾ? ಸೊ ಇದರ ಲೈವ್ ಕಾಲ್ ಕ್ವಾಲಿಟಿ ಟೆಸ್ಟ್ ಮಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ಸ್ಪೀಡ್ 30 speed ಇದೆ. ಸೊ ನಾನು ಮಾತಾಡ್ತಿದ್ದೀನಿ, ಆಡಿಯೋ ಕ್ವಾಲಿಟಿ ಸೇಫ್ ಬರ್ತಿರ್ಬೋದು. ಗಾಳಿ ಮಳೆ ತುಂಬ ಜೋರಾಗಿದೆ. ಇಷ್ಟೇ ಅಲ್ಲದೆ ಬ್ಲೂಟೂತ್ 5.0 ಸಪೋರ್ಟ್ ಆಗುತ್ತೆ. ಬಟ್ ಇದು ಅಪ್ ಟು ನಿಮಗೆ 8 ಗಂಟೆಗಳ ಕಾಲ ಬ್ಯಾಕಪ್ ಸಿಗುತ್ತೆ ಅಂತ ಒನ್ ಟೈಮ್ ಚಾರ್ಜಲ್ಲಿ ಹೇಳುತ್ತೆ. ಇದು ಚಾರ್ಜ್ ಆಗಿ 1.5 hours ಬೇಕಾಗುತ್ತೆ, ಬಟ್ 8 ಗಂಟೆಗಳ ಕಾಲ ಎಲ್ಲ ಸಿಗಲ್ಲ. ಆಯ್ತಾ? ನೀವು ರೆಗ್ಯುಲರ್ ಆಗಿ ತುಂಬ ಯೂಸ್ ಮಾಡ್ತೀರಾ, ಮ್ಯೂಸಿಕ್ಸ್ ಎಲ್ಲ ಕೇಳ್ಕೊತೀರಾ ಅಂತಂದರೆ ನಾರ್ಮಲ್ ಯೂಸೇಜ್ ಹತ್ರ ಒಂದೇ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ದಿನಾಲು ಕಂಟಿನ್ಯೂಸ್ ಹಾಕೊಂಡ್ರೆ ಯೂಸ್ ಮಾಡೋಕ್ಕಾಗಲ್ಲ. ಒಂದು 5-6 ಗಂಟೆ ಒಳ್ಳೆ ಬ್ಯಾಕಪ್ ಸಿಗುತ್ತೆ. ಕ್ಲಾರಿಟಿ 999 rupees. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ತಗೊಳ್ಳಬಹುದು. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಏನಿದೆ, ಇದು ಅಷ್ಟೊಂದು ಪರ್ಫೆಕ್ಟ್ ಮತ್ತು ತುಂಬಾ ಹೆವಿ ಇರುವಂತಹ ಮ್ಯಾಗ್ನೆಟ್ ಇಲ್ಲ. ಬಟ್ ನನಗೆ ಒಳ್ಳೇದು ಅನ್ಸಿದ್ದಪ್ಪ ಅಂದ್ರೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಅನಿಸ್ತಾ ಇದೆ. ಸೊ ಇದಕ್ಕಿಂತ ಜಾಸ್ತಿ ಪ್ರೈಸ್ ರೇಂಜ್ ಅಲ್ಲಿ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಸೆನೈಸರ್, ಇದು ನನ್ನ ಫೇವರೇಟ್. ಎಸ್, ತುಂಬಾ ಚಿಕ್ಕ ಪ್ಯಾಕೇಜ್, ತುಂಬಾ ಚಿಕ್ಕ ಬಾಕ್ಸ್. ಎಸ್, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಪ್ಯಾಕೇಜ್. ಓಹೋ, ಇದು ಏನ್ ಗುರು, ತುಂಬಾ ಕ್ವಾಲಿಟಿ ಲೋ ಅನಿಸ್ತಾ ಇದೆ. ಏರ್ ಟಿಪ್ಸ್, ತುಂಬಾ ಉದ್ದನೆಯ ಯೂಸರ್ ಮ್ಯಾನ್ಯುವಲ್. ಮೊದಲು ಓದಿಲ್ಲ, ಇವಾಗ ಓದಲ್ಲ, ಇನ್ ಮುಂದೆ ಕೂಡ ಓದೋದೇ ಇಲ್ಲ. ಟ್ರಸ್ಟ್ ಮೀ, ಇದ್ರ ಬಿಲ್ಡ್ ಕ್ವಾಲಿಟಿ ನೋಡಕ್ ಹೇಗೆ ಏನೋ ಇರ್ಬೋದು, ಬಟ್ ಆಡಿಯೋ ಕ್ವಾಲಿಟಿನಲ್ಲಿ ನಾನು ಎಕ್ಸೈಟ್ ಇದ್ದೀನಿ. ಸೊ ಇದನ್ನಂತೂ ನಾನು ತುಂಬಾ ಯೂಸ್ ಮಾಡಿದೆ. ಇದು ನಂಗೆ ಆಡಿಯೋ ಕ್ವಾಲಿಟಿನಲ್ಲಿ ಬೇಸ್ ಸಖತ್ ಇಷ್ಟ ಆಯ್ತು. ಮೊದಲನೇದಾಗಿ ಇದ್ರಂತ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಆಯ್ತಾ? ತುಂಬಾ ಲೋವರ್ ಕ್ವಾಲಿಟಿ ಅಂತ ಫೀಲ್ ಆಗತ್ತೆ. ಬಟ್ ಬ್ರ್ಯಾಂಡ್ ನಿಮ್ಗೆ 2 ವರ್ಷ ವಾರಂಟಿ ಕೊಡ್ತಾ ಇದೆ. ಸೊ ಅದೇ ಒಂದು ಅದ್ಭುತ ವಿಷಯ ಅಂತ ಹೋಗೋದು. ಸೊ ಕೊಳ್ಳಲ್ಲಿ ಲೈಕ್ ಏನೋ ಏನ್ ಇದೇನಂತ ಗೊತ್ತೇ ಆಗಲ್ಲ ನಿಮ್ಗೆ, ಅಷ್ಟೊಂದು ಲೈಟ್ ವೇಟ್ ಇದೆ. ಮತ್ತು ಈ ಏರ್ ಟಿಪ್ಸ್ ಮಾತ್ರ ಸಖತ್ ಆಗಿದೆ ಗುರು, ಕ್ರೇಜಿ. ಸೊ ಮೊದ್ಲಾನ್ ಸೋನಿ ಎರಿಕ್ಸನ್ ಅಂತ ಏರ್ ಫೋನ್ಸ್ ಬರ್ತಿತ್ತು, ಫೋನ್ಸ್ ಗಳಲ್ಲಿತ್ತು, ಅದರ ಏರ್ ಫೋನ್ಸ್ ತರ ಫೀಲ್ ಆಗ್ತಿದೆ, ಟ್ರಾನ್ಸ್ಪರೆನ್ಸಿ ಕೊಟ್ಟವ್ರೆ. ಮತ್ತು ಕಿವಿನಲ್ಲಿ ತುಂಬಾ ಕಂಫರ್ಟೇಬಲ್, ಗಟ್ಟಿಯಾಗಿ ಕೂಡತ್ತೆ. ಸೋನಿ ಎಷ್ಟಲ್ಲಿ ಹೇಳಿದ್ರು ಇದು ಬೀಳಲ್ಲ. ಸೊ ಇದೇನು ವಿಶೇಷ ಅಂತ ಹೋಗ್ಬೋದು. ಇನ್ನು ಆಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ ಇದರಲ್ಲಿ 6 hours ಬ್ಯಾಕಪ್ ಸಿಗತ್ತೆ, ಮತ್ತು ತುಂಬಾ ಕಮ್ಮಿ ಆಯ್ತು 6 hours ಅಂತಂದ್ರೆ. ಇಷ್ಟೇ ಅಲ್ಲದೆ ನನ್ನ ಎಕ್ಸ್ಪೀರಿಯನ್ಸ್, ಆಡಿಯೋ ಕ್ಲಾರಿಟಿ ಏನಿದೆ ತುಂಬಾ ಚೆನ್ನಾಗಿದೆ. ಬೇಸ್ ನಾನು ಓಕೆ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು, ಬಟ್ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಇದಿರುವಂತ ಎಕ್ಸ್ಪೀರಿಯನ್ಸ್ ಕಾಲ್ ಅಲ್ಲಿ ಮಾತಾಡಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಗ್ಲೀಚ್ ಆಗುತ್ತೆ. ಇದರಿಂದ ಆಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡಬೇಕು, ಬೈಕ್ ಮೇಲೆ ಸೌಂಡ್ ಬರತ್ತೆ ಅಲ್ಲ, ಟೆಸ್ಟ್ ಮಾಡೋಣ ಬನ್ನಿ. ಇವಾಗ ಸ್ಪೀಡ್ 30 speed ಇದೆ. ಸೊ ನಾನು ಮಾತಾಡ್ತಿದ್ದೀನಿ, ಆಡಿಯೋ ಕ್ವಾಲಿಟಿ ಸೇಫ್ ಬರ್ತಿರ್ಬೋದು. ಗಾಳಿ ಮಳೆ ತುಂಬಾ ಜೋರಾಗಿದೆ. ಫ್ರೆಂಡ್ಸ್, ಮಳೆ ತುಂಬಾ ಜೋರಾದ ಕಾರಣ ಸೊ ಇದನ್ನ ನಾವು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ನಾರ್ಮಲಿ ಟೆಸ್ಟ್ ಮಾಡ್ತೀವಿ ಆಯ್ತಾ? ಸೊ ಜಸ್ಟ್ ಇದೇ ರೀತಿಯಾಗಿ ನಿಂತ್ಕೊಂಡು ಮಾತಾಡ್ತೀನಿ. ಸೊ ಮತ್ತೆ ಇದನ್ನ ಡೈರೆಕ್ಟ್ಲಿ ವಿಡಿಯೋ ಕಂಟಿನ್ಯೂ ಮಾಡಿ. ಒಟ್ಟಾರೆ ಇದ್ರಂತ ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ. ಸೊ ನಿಮ್ಗೇನೋ ಲುಕ್ಸ್ ವೈಸ್ ಡಿಸೈನ್ ಎಲ್ಲ ಚೆನ್ನಾಗಿ ಬೇಡಪ್ಪ, ನಂಗೊಂದು ಆಡಿಯೋ ಕ್ವಾಲಿಟಿ ಇಂಪಾರ್ಟೆಂಟ್ ಅಂದ್ರೆ, ಖಂಡಿತ ನೀವು ಇದನ್ನ ಹತ್ರ 1161 rupees ಸಿಗ್ತಾ ಇದೆ. 1000 ಜಾಸ್ತಿ ಆಯಿತು, ಬಟ್ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನ ನೀವು ಕ್ವಾಲಿಟಿ ಸಲುವಾಗಿ ತಗೋಬಹುದು. ನೆಕ್ಸ್ಟ್ ಯಾವುದು? ಎಸ್, ನಾಯ್ಸ್ ಸೆನ್ಸ್. ಮುಂದಿನ ಏನೋ ಗೊತ್ತಿಲ್ಲ. ಎಸ್, ಸದ್ಯ ಟೈಮಲ್ಲಿ ನಾವು ಅನ್ಬಾಕ್ಸಿಂಗ್ ಅಲ್ಲಿ ಪ್ರೋ ಪ್ರೋ ಆಗ್ತಿದ್ದೀವಿ. ಸೊ ಬಾಕ್ಸ್ ನೋಡ್ಕೋಬಹುದು, ನಾಯ್ಸ್ ಅಂತ ಇದೆ.
ಎಸ್. ನಿಮ್ಗೆ ಯೂಸರ್ ಮ್ಯಾನ್ಯುವಲ್, ಕೆಲವೊಂದು ಸ್ಟಿಕರ್ಸ್, ಮತ್ತೆ ಋಷಭ್ ಅಂತ ಅವ್ರು ಬಂದಿದ್ದಾರೆ. ಇವ್ರು ಬಂದ್ರೆ ಫುಲ್ ಎನರ್ಜಿ ಬರುತ್ತೆ. ಮಸ್ತ್ ಆಗಿರುವಂತ ಸ್ಪೆಷಲ್ ಏರ್ ಟಿಪ್ಸ್, ಮತ್ತು ಇದರಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಎಸ್, ಇಂಟ್ರೆಸ್ಟಿಂಗ್. ತುಂಬಾ ದಪ್ಪ ದಪ್ಪ ಸೈಜ್ ನೋಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ವ್ಯಾಲ್ಯೂಮ್ ರಾಕರ್ ಕೀಸ್, ಆನ್ ಆಫ್ ಮೈಕ್ ಇದೆ, ಸೊ ಸಿ ಪೋರ್ಟ್ ಕೂಡ ಇದೆ. ಇದರಲ್ಲಿ ವೈರ್ ತುಂಬಾ ಸ್ಮೂತ್ ಇದೆ, ಮತ್ತು ಬಡ್ಸ್ ಕೂಡ ಅದೇ ಲೆವೆಲ್ ಇರುವಂತಹ ಸ್ಮೂತ್ನೆಸ್ ನೋಡ್ತಾ ಇದ್ವಿ. ಸೊ ಯಸ್, ಇಲ್ಲಿ ಮ್ಯಾಗ್ನೆಟ್ ಕೂಡ ಚೆನ್ನಾಗಿದೆ, ಮತ್ತು ನಾಯ್ಸ್ ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಲುಕ್ಸ್ ಗುಡ್, ಚೆನ್ನಾಗಿದೆ. ಇದು ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಇಲ್ಲಿ ನಾನು ತುಂಬಾ ಪ್ರೌಡ್ ಇದ್ದೀನಿ ಆಯ್ತಾ. ಮೊದಲನೇದಾಗಿ, ನೀವು ಬಜೆಟ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಹುಡುಕ್ತಿದ್ದೀರಾ ಅಂತಂದ್ರೆ, ಸೊ ಅದು ನಮ್ಮ ಭಾರತದಲ್ಲೇ ಮೇಡ್ ಇನ್ ಸಿಗ್ತಾ ಇದೆ. ಮತ್ತೆ ಇದ್ರಲ್ಲಿ ವಿಶೇಷ ಅಂತ ಅಂದ್ರೆ, ಇದು 25 ಗಂಟೆಗಳ ಕಾಲ ಬ್ಯಾಕಪ್ ಸಿಗತ್ತೆ. ಇದು ಕಿವಿನಲ್ಲಿ ಲೈಕ್ ಶೇಪ್ಸ್ ಏನೋ ಕೂಡಿದ್ದಾರೆ, ಬಟ್ ಅಷ್ಟೊಂದು ಗಟ್ಟಿಯಾಗಿ ಕೂಡಲ್ಲ ನೀವೆಲ್ಲ ಆದ್ರೆ, ಸೊ ಮೂವ್ ಆಗತ್ತೆ. ಬಟ್ ಇನ್ನಂತ ಆಡಿಯೋ ಕ್ವಾಲಿಟಿನ ನಾನು ಟೆಸ್ಟ್ ಮಾಡಿದ್ದೀನಿ. ಸೌಂಡ್ ಕ್ವಾಲಿಟಿನಲ್ಲಿ ಬೇಸ್ ಕಮ್ಮಿ ಇದೆ, ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಸೊ ಇಷ್ಟಲ್ಲೇ ನಾಯ್ಸ್ನ ನಾನು ಸ್ಮಾರ್ಟ್ ವಾಚಸ್ಗಳು ಮತ್ತೆ ಏರ್ಬಡ್ಸ್ಗಳನ್ನೆಲ್ಲ ಟ್ರೈ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನೆಕ್ ಬ್ಯಾಂಡ್ಸ್ ನೋಡ್ತಾ ಇದ್ದೀನಿ. ಸೊ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ಮತ್ತು ಈ ಕ್ವಾಲಿಟಿನಲ್ಲಿ ಈ ಪ್ಲಾಸ್ಟಿಕ್, ಇದು ರಬ್ಬರ್ ಸ್ಮೂತ್ ಇದೆ, ಸ್ವಲ್ಪ ಹಾರ್ಡ್ ಇದೆ. ಇದೇನು ನೋಡ್ತಾ ಇದ್ವಿ, ಶೇಪ್ ಬಟನ್ಸ್ ಗಳಿದೆ, ಇದು ಸ್ವಲ್ಪ ಒಳ್ಳೆ ತಾಗತ್ತೆ. ಮತ್ತು ಇದು ಬ್ಲೂಟೂತ್ 5.0 ಒಂದಿಗೆ ಇಲ್ಲಿ ಟೈಪ್ ಸಿ ಚಾರ್ಜರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗಕ್ಕೆ ತುಂಬಾ ಸಹಾಯ ಆಗುತ್ತೆ. ಬಜೆಟ್ ಅಲ್ಲಿ 999 ರೂಪಾಯಿಗೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಇನ್ನು ನೆಕ್ಸ್ಟ್ ಬರುತ್ತೆ ಜೆಬ್ರಾನಿಕ್ಸ್ ಯೋಗ 2 RGB. ಜೆಬ್ರಾನಿಕ್ಸ್ ಯೋಗ 2 ಅಂತ ಇದೆ. ಕಲರ್ಸ್ ಗಳು ಕೂಡ ಇದೆ. ಯಾವ ಕಡೆಯಿಂದ ಓಪನ್ ಮಾಡೋದು ಗುರು? ಓಕೆ, ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಪ್ಯಾಕೇಜಿಂಗ್, ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಇದು ಮೇನ್ ನೆಕ್ ಬ್ಯಾಂಡ್. ಯಪ್ಪ, ಇಷ್ಟೊಂದು ಹೆವಿನ ಇದನ್ನ ಬಿಟ್ರೆ. ಇದ್ರೊಳಗಡೆ ವಾರಂಟಿ ಕಾರ್ಡ್, USB ಟೈಪ್ ಸಿ ಕೇಬಲ್, ಮತ್ತು ಏರ್ ಟಿಪ್ಸ್. ಏನ್ ಗುರು, ಇಷ್ಟೊಂದು ಹೆವಿ ಆಗಿದೆ ನೋಡಿ ಇದು. ಎಸ್, ಪ್ಯಾಕೇಜಿಂಗ್ ಅಲ್ಲಿ ಕೊಂದಾಕ್ಬಿಡ್ತಾರೆ. ಸೊ ಕೇಸ್ ಎಲ್ಲ ನೋಡ್ಕೋಬಹುದು ಈ ರೀತಿಯಾಗಿದೆ. ಸೊ ಬಟನ್ಸ್ ಗಳು ಹೊರಗಡೆ ಕೊಟ್ಟಿದ್ದಾರೆ, ಬಟ್ ತುಂಬಾ ದೊಡ್ಡದಾಗಿದೆ ಆಯ್ತಾ. ಸ್ವಲ್ಪ ವಿಯರ್ಡ್ ಅನ್ಸುತ್ತೆ. ಇಲ್ಲಿ ಇವ್ರ ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಮೆಟಲ್ ಬಡ್ಸ್ ಏನಿದೆ, ಬಟ್ ಇದು ಅಷ್ಟೊಂದು ಒಳ್ಳೆ ಮ್ಯಾಗ್ನೆಟ್ ಇಲ್ಲ ಆಯ್ತಾ. ಅದ್ರಲ್ಲಿ ಕಿವಿ ಕೂಡ ಕಂಫರ್ಟಬಲ್ ಇದೆ. ಕೊರಳಗೆ ಹಾಕೊಂಡ ತಕ್ಷಣ ಲೈಕ್ ಟೈಟ್ ಆಗ್ಬಿಡತ್ತೆ. ಸೊ ಮುಂದೆ ಸರಿ ಹೋಗ್ಬೋದು ಅನ್ಕೋತೀನಿ. ಇದು ಇಷ್ಟೆಲ್ಲದ್ರಲ್ಲಿ ಅತಿ ಹೆಚ್ಚು ಪವರ್ ಇರೋದಪ್ಪ ಅಂದ್ರೆ ಅದು ಈ ಜೆಬ್ರಾನಿಕ್ಸ್ ಯೋಗ 2. ಸೊ ಇದ್ರಲ್ಲಿ 30 ಗಂಟೆಗಳ ಕಾಲ ಬ್ಯಾಕಪ್ ಸಿಗುತ್ತೆ ಅಂತ ಬ್ರ್ಯಾಂಡ್ ಹೇಳತ್ತೆ. ಸೊ ಇಷ್ಟೊಂದು ದೊಡ್ಡದಾಗಿರುವಂತ ಮಾಡೆಲ್ಸ್ ನೋಡ್ತಾ ಇದೆ, ಆಬ್ವಿಯಸ್ಲಿ ಇರಲೇಬೇಕು. ಬಟ್ ಇದು ಕೊರಳಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಆಯ್ತಾ. ಬಟ್ ಇದೇನೋ ಟೈಟ್ ಹಿಂಗೆ ಹಿಂಗೆ ಫಿಟ್ ಆಗ್ತಿದೆ ನಾನು ಹಾಕೊಂಡಿದಾಗಿಂದ. ಬಟ್ ಇದು ಕೊರಳಿಂದ ಹೊರಗೆ ಬೀಳೋದಿಲ್ಲ, ವಿಶೇಷವಾಗಿ ಯಾವುದೇ ನೆಕ್ ಮೆಂಟ್ಸ್ಗಳು ಬೀಳಲ್ಲ, ಬಟನ್ಸ್ಗಳೆಲ್ಲ ಈಸಿ ಆಕ್ಸೆಸ್ ಮಾಡ್ಕೋಬಹುದು. ಬಟ್ ಇದು ಕಿವಿಗೆ ತುಂಬ ಕಂಫರ್ಟೇಬಲ್ ಆಗಿ ಕೂಡ ಆಯ್ತಾ. 11 mm ನ ಡ್ರೈವರ್ಸ್ಗಳು ಕೊಡ್ತಿದ್ದಾರೆ, ಮತ್ತು ವಿಶೇಷವಾಗಿ ಟೈಪ್ ಸಿ ಚಾರ್ಜಿಂಗ್ ಕೊಡ್ತಿದ್ದಾರೆ. ಆನ್ ಪೇಪರ್ ಸ್ಪೆಸಿಫಿಕೇಶನ್ದಲ್ಲಿ LED ನೋಟಿಫಿಕೇಶನ್ ಕೊಡ್ತಿದ್ದಾರೆ. ಬ್ಲೂಟೂತ್ 5.2 ಇದೆ. 30 ಗಂಟೆಗಳ ಕಾಲ ಬ್ಯಾಕಪ್ ಏನೋ ಇದೆ. ಬಟ್ ನಾವು 30 ಗಂಟೆ ಕೊರಳಕ್ಕೆ ಹಾಕೋಕ್ಕಾಗಲ್ಲ ಇದನ್ನು ನೋಡಿ, ಹಿಂಗೆ ಆಗ್ಬಿಡತ್ತೆ. ಸೊ ಇದೇ ಇದರಲ್ಲಿ ಪ್ರಾಬ್ಲಮ್. ಇಷ್ಟೇ, ಇದು ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ, ಲೋ ಲೆಟೆನ್ಸಿ ಗೇಮಿಂಗ್ ಮೋಡ್ ಕೂಡ ಇದೆ. ಸೊ ನಾನು ಟ್ರೈ ಮಾಡಿದೆ, ಅಷ್ಟೊಂದೇನೋ ಹೇಳ್ಕೊಳ್ಳೋದಾಗೆ ಹೈಪ್ ಇಲ್ಲ. ಬಟ್ ಖಂಡಿತ ಇದು ಕೂಡ 1200 ರೂಪಾಯಿ ಆಗಿದೆ. ಲಾಂಗ್ ಟರ್ಮ್ ಬ್ಯಾಟ್ರಿ ಯೂಸೇಜ್ಗೆ ತಗೋಬಹುದು, ಬಟ್ ಇದಕ್ಕಿಂತ ಬೆಟರ್ ನಿಮ್ಮ ಮಾರ್ಕೆಟಲ್ಲಿ ಇನ್ನೂ ಸಿಗತ್ತೆ. ಇಡೀ ಕೊನೆಯದಾಗಿ ಬರುತ್ತೆ ಅದು, ಎಸ್, ಟೀಸೋ ನೆಕ್ ಬ್ಯಾಂಡ್. ಓಕೆ, ಡಿಸೋ ವೈರ್ಲೆಸ್ ಅಂತ ಇದೆ. ಕೀ ಸ್ಪೆಸಿಫಿಕೇಶನ್, ಪ್ರೈಸಿಂಗ್ 2499 ರೂಪಾಯಿ ಇದೆ. ಬಟ್ ಇದು ಕೇವಲ ನಿಮ್ಗೆ 1200 ರೂಪಾಯಿ ಸಿಗತ್ತೆ. ಎಸ್, ತುಂಬಾ ಪ್ರೀಮಿಯಂ ಪ್ಯಾಕೇಜ್ ಇದೆ. ಕಲರ್ಸ್ ಕೂಡ ಸಖತ್ ಆಗಿದೆ, ನೈಸ್ ಕ್ವಾಲಿಟಿ ಸಖತ್ ಆಗಿದೆ, ತುಂಬಾ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ಇದನ್ನ ಪಕ್ಕ ಇದನ್ನ ಬಿಟ್ರೆ ಕೆಳಗಡೆ ತುಂಬಾ ಉದ್ದನೆಯ ಯೂಸರ್ ಮ್ಯಾನ್ಯುವಲ್, ಏರ್ ಟಿಪ್ಸ್, ಮತ್ತು ಚಿಕ್ಕದಾಗಿರುವಂತ ಟೈಪ್ ಸಿ ಕೇಬಲ್. ಈ ಎಲ್ಲ ನೆಕ್ ಬ್ಯಾಂಡ್ಸ್ ಗಳಲ್ಲಿ ಪ್ರೀಮಿಯಂ ಅನ್ಸಿದ್ದು ಇದೆ, ಮತ್ತು ಇದ್ರ ಪ್ರೈಸಿಂಗ್ ಕೂಡ ಹೈ ಇದೆ. ಸೊ ಇದ್ರ ಬ್ಯಾಂಡ್ ಮಾತ್ರ ತುಂಬಾ ಸ್ಮೂತ್ ಇದೆ. ಸೊ ಇಲ್ಲಿ ಡಿಸೋ ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಈ ಸೈಡ್ ಗೆ ವಾಲ್ಯೂಮ್ ರೆಕರ್ ಕೀಸ್, ಟೈಪ್ ಸಿ ಪೋರ್ಟ್ ಇದೆ, ಮತ್ತು LED ಇಂಡಿಕೇಶನ್ ಕೂಡ ಇದೆ. ಮತ್ತು ಇದರಿಂದ ಮ್ಯಾಗ್ನೆಟಿಕ್ ಪವರ್ ಸಾಕಾಗ್ತಾ ಇದೆ. ಬಡ್ಸ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ಮತ್ತು ಇದರಿಂದ ರಬ್ಬರ್ ತುಂಬಾ ಸ್ಮೂತ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಚಿಕ್ಕ ಚಿಕ್ಕ ಲೈನ್ಸ್ ಗಳಿದೆ ನೋಡ್ಕೋಬಹುದು. ಎಸ್, ಕೊರಳಲ್ಲಿ ಕೂಡ ಕಂಫರ್ಟೇಬಲ್ ಇದೆ, ಬಡ್ಸ್ ಕೂಡ ಕಿವಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಬುಲೆಟ್ಸ್ ನೋಡಿದೆ, 1+ Bullets, ಸೇಮ್ ಅದೇ ರೀತಿಯಾದ ವೈರ್ ಕ್ವಾಲಿಟಿ ನೋಡ್ತಾ ಇದ್ದೀನಿ. ಕೊರಳಲ್ಲಿ ತುಂಬಾ ಲೈಟ್ ವೇಟ್, ಮತ್ತು ಕಂಫರ್ಟೇಬಲ್ ಆಗಿ ಕೂಡ್ಕೋಬಹುದು, ಈಸಿ ಟು ಯೂಸ್ ಅನ್ಕೋತೀವಿ. ಸೊ ನೀವು ಆರಾಮಾಗಿ ಇದನ್ನ ಆಕ್ಸೆಸ್ ಕೂಡ ಮಾಡ್ಕೋಬಹುದು, ಮತ್ತು ರಿಮೂವ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಬಿಟ್ಟು ಮ್ಯಾಗ್ನೆಟ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆದ ತಕ್ಷಣ ನಿಮ್ಮ ಆಡಿಯೋ ಕಂಟಿನ್ಯೂಸ್ ಅಲ್ಲಿ ಪೌಸ್ ಆಗ್ಬಿಡತ್ತೆ. ಒಟ್ಟಾರೆ ಕೊರಳಲ್ಲಿ ತುಂಬಾ ಕಂಫರ್ಟೇಬಲ್ ಇದೆ, ಮತ್ತು ಇದರಿಂದ ಆಡಿಯೋ ಕ್ವಾಲಿಟಿ ಬಗ್ಗೆ ಹೇಳಬೇಕಾದ್ರೆ 11.2 mm ನ ಡ್ರೈವರ್ಸ್ ಗಳು ಕೊಡ್ತಿದ್ದಾರೆ. ಇಷ್ಟೇ, ಇದರಲ್ಲಿ ಲೋ ಲೇಟೆನ್ಸಿ ಗೇಮಿಂಗ್ ಮೂಡ್ ಕೂಡ ಇದೆ. ಯಸ್, ನಾನು ಇದನ್ನ
ಗೇಮ್ ಟೆಸ್ಟ್ ಮಾಡ್ಬೇಕಾದ್ರೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಇದನ್ನೇ ಟೆಸ್ಟ್ ಮಾಡಿದ ತಕ್ಷಣ ಈ ರೇಂಜ್ಗೆ ನಾವು ಬ್ಲೂಟೂತಲ್ಲಿ ಕೂಡ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಪಡಿಬೋದು ಅಂತ ನಂಗೆ ಶಾಕ್ ಆಗಿದ್ದು. ನಿಜವಾಗ್ಲೂ ಇಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಬೇಸ್ ಕೂಡ ಇದೆ. ನಾನು 1300 ರೂಪಾಯಿಗೆ ಬೆಸ್ಟ್ ಅಂತಾನೆ ಹೇಳಬಲ್ಲೆ. ಕಾರಣ ನಿಮ್ಗೆ ಬುಲೆಟ್ಸ್ ಅಲ್ಲ, ಈಗ ಒನ್ ಪ್ಲಸ್ ಬುಲೆಟ್ಸ್ ಎಲ್ಲ 2,000-2,500 ರೂಪಾಯಿ ಸಿಗ್ತಾ ಇದೆ. ಬಟ್ ಅಲ್ಲಿ ಕ್ವಾಲಿಟಿ, ಅಲ್ಲಿ ಎಕ್ಸ್ಪೀರಿಯನ್ಸ್ಗಿಂತ ನಾವು ಬಜೆಟ್ ಅಲ್ಲಿ ಹುಡುಕ್ತಿದೀವಿ ಅಂತಂದ್ರೆ ಖಂಡಿತ ಇದನ್ನ ರೆಕಮೆಂಡ್ ಮಾಡಬಲ್ಲೆ. ಇಷ್ಟೇ 17 ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ. ಇಷ್ಟೇ ನೀವು ಇದನ್ನ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 10 ನಿಮಿಷ ಚಾರ್ಜ್ ಮಾಡಿದ್ರಿ ಅಂತಂದ್ರೆ 120 ನಿಮಿಷಗಳ ಕಾಲ ಬ್ಯಾಕಪ್ ಬರುತ್ತೆ. ಸೊ ಇದನ್ನೆಲ್ಲ ಫೀಚರ್ಸ್ ನಾವು ಒನ್ ಪ್ಲಸ್ ಅಲ್ಲಿ ನೋಡ್ಕೊಂಡಿದ್ವಿ. ಸೊ ಖಂಡಿತ 13 ರೂಪಾಯಿ ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್, ಖಂಡಿತ ಇದನ್ನ ತಗೋಬಹುದು. ಕೊನೆಯದಾಗಿ ನನ್ನ ಒಪಿನಿಯನ್ ಅಪ್ಪ ಈ ಎಲ್ಲ ನೆಕ್ ಬ್ಯಾಂಡ್ಸ್ಗಳ ಬಗ್ಗೆ ಅಂತಂದ್ರೆ, ನಾನು ಇದನ್ನ ಸ್ಪೆಷಲಿ ಹುಡುಕೆ ತಗೊಂಡಿದ್ದೆ. ಸೊ ನಿಮ್ಗೆ ಯಾವ್ದು ಫಿಕ್ಸ್ ಅನ್ಸದೆ ಚೆನ್ನಾಗಿ ಯಾವ್ದಿದೆ ಅನ್ಸ್ಕೊತೀನೋ ಖಂಡಿತ ಅದನ್ನ ತಗೋಬಹುದು. ನನ್ನ ಪ್ರಕಾರ ನಾನೊಂದು ಸೆನೈಸರ್ ಕ್ವಾಲಿಟಿ ಜೊತೆಗೆ ಹೋಗಬಲ್ಲೆ. ಅದು ಸಾಕಾಗಿರುವಂತ ಕ್ವಾಲಿಟಿ ಮತ್ತು ಬೇಸ್ ಕೂಡ ಚೆನ್ನಾಗಿದೆ, ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ನೀವು ಆಲ್ ರೌಂಡ್ ಹುಡುಕ್ತಿದ್ರೆ ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಅಂತಂದ್ರೆ ಡಿಜೋ ವೈರ್ಲೆಸ್ ಜೊತೆ ಹೋಗಿ. 1300 ರೂಪಾಯಿಗೆ ಸಾಕಾತ್ ಕ್ವಾಲಿಟಿ ಇದೆ, ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಸ್ಟೈಲಿಶ್ ಲುಕ್ ಕೂಡ ಇದೆ. ಸೊ ಒಂಥರ ನೀವು 2,000-3,000 ರೂಪಾಯಿ ನೆಕ್ ಬ್ಯಾಂಡ್ಸ್ಗಳ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಖಂಡಿತ ಕಾಣ್ತೀರಾ. ಸೊ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಬಾಕಿ ನೀವು ಯಾವ್ದು ಯೂಸ್ ಮಾಡ್ತಿದ್ರೆ ಕೆಳಗಡೆ ಕಮೆಂಟ್ಸ್ಗೆ ಮರಬಿಡಿ. ಸಿಗಂತೆ ಮುಂದೆ ರೆಡಿ ಗೈಸ್ ಇನ್ ನೆಕ್ಸ್ಟ್ ಒನ್. ನಮಸ್ಕಾರ.